ದೀನಾ ಅಡುಗೆ ಅರಮನೆ ಇವತ್ತು ನಾನು ಪ್ಯಾನ್ ಅಲ್ಲಿ ತುಂಬಾ ಸಿಂಪಲ್ ಆಗಿ ಸುಲಭವಾಗಿ ಮನೆಯಲ್ಲೇ ಇರುವ ಇಂಗ್ರೆಡಿಯೆಂಟ್ಸ್ ಅನ್ನು ಬಳಸಿಕೊಂಡು ಪಿಜ್ಜಾ ಮಾಡುವ ವಿಧಾನವನ್ನ ಹೇಳ್ಕೊಳ್ತಾ ಇದೀನಿ ಓಕೆ ಅದು ಮಾಡುವ ವಿಧಾನವನ್ನ ಹಾಗೆ ಸಾಮಗ್ರಿಗಳು ಏನೆಲ್ಲ ಬೇಕು ಅಂತ ನೋಡ್ಕೊಂಡು ಬರೋಣ ಒಂದು ಮಿಕ್ಸಿಂಗ್ ಬೌಲ್ ತಗೊಂಡಿದ್ದೇನೆ ಅದಕ್ಕೆ 1/2 ಕಪ್ ನಷ್ಟು ಮೊಸರನ್ನ ಹಾಕ್ತಾ ಇದೀನಿ 1 ಟೇಬಲ್ ಸ್ಪೂನ್ ನಷ್ಟು ಸಕ್ಕರೆ टेबल स्पून बेकिंग पाउडर कल टेबल स्पून अड़े सोडा रुचि के तक स्वल्प उप टेबल स्पून एण्णे मिक्स ಕಪ್ನಷ್ಟು ಮೈದಾವನ್ನ ತಗೊಂಡಿದ್ದೇನೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಮೈದಾದ ಎಲ್ಲಾ ಕಣಗಳಿಗೂ ಮುಟ್ಟು ಹಾಗೆ ಇದನ್ನ ಮಿಕ್ಸ್ ಮಾಡ್ಕೊಂಡಬೇಕು ಸ್ವಲ್ಪ ಸ್ವಲ್ಪ ನೀರು ಹಾಕಿ ಕಲಸ್ಕೊಳ್ತಾ ಇದೀನಿ चपाती हिटना ना कल्कोती नो अदर ईर कल्कोतनी नो आगे कल आगे येगिटक हाकि कपन हाकि बाकी हे नीटे वाला ईर ಎಣ್ಣೆನ ಸವರಿಡ್ತಾ ಇದೀನಿ ಅರ್ಧ ಗಂಟೆಗಳ ಕಾಲ ಇದನ್ನ ಹಾಗೆ ಇಟ್ಕೋಬೇಕು ಅರ್ಧ ಗಂಟೆಗಳ ಕಾಲ ತೆಗೆದಿಟ್ಕೊಂಡಾಗಿದೆ ನೋಡಿ ಈ ತರ ಹಿಟ್ಟು ಹದವಾಗಿ ಬಂದಿದೆ ಒಂದಸಲ ಇದನ್ನ ನೀಟಾಗಿ ಈ ತರ ಮಿಕ್ಸ್ ಮಾಡ್ಕೊಂಡು ಇದನ್ನ ಈಗ ನಾವು ಲಟ್ಟಿಸ್ಕೋಬೇಕು ಚಪಾತಿ ಮಣೆ ಮೇಲೆ ಈ ತರ ಮೈದಾ ಹುಡಿಯನ್ನ ಸ್ವಲ್ಪ ಸ್ಪ್ರೆಡ್ ಮಾಡ್ಕೊಂಡು ತೆಗೆದಿಟ್ಕೊಂಡ ಹಿಟ್ಟನ್ನ ಲಟ್ಟಿಸ್ಕೋಬೇಕು ನಾವು ಮಾಮೂಲಿ ಚಪಾತಿ ಮಾಡೋದಕ್ಕಿಂತ ಸ್ವಲ್ಪ ದಪ್ಪ ಕೇರಬೇಕು ನೋಡಿ ನೋಡಿ ಈ ತರ ಲಟ್ಟಿಸ್ಕೊಂಡಾಗಿದೆ ಇಷ್ಟು ದಪ್ಪದಲ್ಲಿ ಇರಬೇಕು ನೋಡಿ ರೌಂಡ್ ಶೇಪ್ ನೀಟಾಗಿ ಮಾಡ್ಕೊಂಡು ನಾವು ಇದನ್ನ ಇದು ಪ್ಯಾನ್ ಗೆ ಟ್ರಾನ್ಸ್‌ಫರ್ ಮಾಡ್ಕೋಬೇಕು ಲಟ್ಟಿಸಿ ಇಟ್ಕೊಂಡ ಈ ತರ ಹಿಟ್ಟನ್ನ ನಾನು ಪ್ಯಾನ್ ಗೆ ಟ್ರಾನ್ಸ್‌ಫರ್ ಮಾಡ್ಕೊಳ್ತಾ ಇದೀನಿ ಈ ತರ ಪ್ಯಾನ್ ಗೆ ಹಾಕಿ ಈ ತರ ಪ್ಯಾನ್ ಮೇಲೆ ಹಿಟ್ಟನ್ನ ನೀಟಾಗಿ ಅಡ್ಜಸ್ಟ್ ಮಾಡ್ಕೊಂಡು ಸುತ್ತು ಈ ತರ ಮಾಡ್ಕೋಬೇಕು ಫೋರ್ಕ್ ಸ್ಪೂನ್ ಅಂತ ತಗೊಂಡು ಈ ತರ ಎಲ್ಲ ಮಾಡ್ಕೋಬೇಕು ಓಕೆ ಆಮೇಲೆ ನಾವು ಪಿಜ್ಜಾ ಸಾಸ್ ಅನ್ನು ಹಾಕ್ತಾ ಇದೀನಿ ಪಿಜ್ಜಾ ಸಾಸ್ ಅನ್ನು ಎಲ್ಲ ಕಡೆ ಸವರ್ಕೋಬೇಕು ಸಾಸನ್ನ ಸ್ಪ್ರೆಡ್ ಮಾಡಿ ಆಗಿದೆ ಈಗ ನಾವು ಟೊಮೆಟೊ ಸ್ಲೈಸ್ ಇದಲ್ಲ ಇದನ್ನ ಇಟ್ಕೊಳ್ತಾ ಇದೀನಿ ಆಮೇಲೆ ಕ್ಯಾಪ್ಸಿಕಂ ಅನ್ನ ಈ ತರ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಈ
ತರ ಚೀಸ್ ಅನ್ನು ಕಟ್ ಮಾಡಿ ಇಟ್ಕೊಂಡು ಸ್ಪ್ರೆಡ್ ಮಾಡ್ಕೋಬೇಕು. ಚೀಸ್ ಅನ್ನು ಕೂಡ ಎಲ್ಲ ಹಾಕಿಯಾಗಿದೆ. ಇವಾಗ ಈ ತರ ಬಟರ್ ಅನ್ನು ಈ ತರ ಮೆಲ್ಟ್ ಮಾಡಿ ಇಟ್ಕೊಂಡಿದ್ದೇನೆ. ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ಬಟರ್ ಹಾಕ್ತಾ ಇದ್ದೇನೆ. ಇದು ಆಪ್ಷನಲ್ಲು, ನೀವು ಎಣ್ಣೆ ಕೂಡ ಹಾಕಬಹುದು. ಆಮೇಲೆ ಇದರ ಹೊರಭಾಗದಲ್ಲಿ ಎಣ್ಣೆಯನ್ನ ಹಾಕ್ತಾ ಇದ್ದೇನೆ. ಇವಾಗ ಇದನ್ನ ನಾವು ಸ್ಟೌ ಆನ್ ಮಾಡ್ಕೊಂಡು ತೆಗೆದಿಟ್ಕೋಬೇಕು. ಇವಾಗ ಸ್ಟೌ ಆನ್ ಮಾಡ್ಕೊಂಡು ಪ್ಯಾನ್ ಅನ್ನು ಸ್ಟೌ ಮೇಲೆ ಇಟ್ಕೊಂಡಿದ್ದೇನೆ. ಇವಾಗ ಇದನ್ನ ಲೋ ಫ್ಲೇಮ್ ಅಲ್ಲಿ 10 ನಿಮಿಷಗಳ ಕಾಲ ಬೇಯಿಸ್ಕೋಬೇಕು. ಓಕೆ, ಇದನ್ನ ನಾನು ಈಗ ಕವರ್ ಮಾಡಿ ಇಟ್ಕೊಳ್ತಿದ್ದೀನಿ. ಕಾಲ ಆಗಿದೆ, ಇದು ಬೆಂದಿದೆ ನೋಡಿ, ಕರೆಕ್ಟ್ ಆಗಿ ಕುಕ್ ಆಗಿದೆ. ಬ್ಯಾಕ್ ಸೈಡ್ ಕೂಡ ನೋಡಿ, ಚೆನ್ನಾಗಿ ಪೂರ್ತಿಯಾಗಿ ಕುಕ್ ಆಗಿದೆ. ಇವಾಗ ಇದನ್ನ ಸ್ಟವ್ ಆಫ್ ಮಾಡಿ ಕೆಳಗೆ ಇಳಿಸ್ಕೊಳ್ಳೋಣ. ಇವಾಗ ನಾನು ಕಟ್ ಮಾಡ್ತಾ ಇದ್ದೀನಿ, ಪಿಜ್ಜಾ ರೆಡಿ ಆಗಿದೆ. ಕಟ್ ಮಾಡಿ ಆಗಿದೆ ಈ ತರ ನೋಡಿ. ಬ್ಯಾಕ್ ಸೈಡ್ ಕೂಡ ತುಂಬಾ ಚೆನ್ನಾಗಿ ಬೆಂದಿದೆ. ಈ ತರ ನಾವು ಮನೆಯಲ್ಲೇ ಪ್ಯಾನ್ ಅಲ್ಲಿ ತುಂಬಾನೇ ಈಜಿಯಾಗಿ ಮಾಡ್ಕೋಬಹುದು, ಟೇಸ್ಟಿಯಾಗಿ ಕೂಡ ಇರುತ್ತೆ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.